ವೀರಪ್ಪನ ಅವರ ತಂಗಿ ಸರ್, ತಂಗಿ ಮತ್ತು ಡಿ ಎಫ್ ಒ ಶ್ರೀನಿವಾಸ್ ಅವ್ರ ನಡುವೆ ಇದ್ದಂಥ ಸಂಬಂಧ, ಅದ್ರ ಬಗ್ಗೆ ಕೂಡ ತೋರಿಸುವಂಥ ಪ್ರಯತ್ನ ಮಾಡಿದಿರಿ ಸರ್. ಅದರಲ್ಲಿ ಏನೋ 25% ಮಾತ್ರ ಹೇಳಿದ್ರ. ಇವಾಗ ಊಹಪ್ಪು ಅಂತೀವಲ್ಲ ಆ ಥರ, ಈಗ ನಮಗೆ ಈಗ ನಾನು ನೀವು ನನ್ನ ಹತ್ರ ಇಂಟರ್ವ್ಯೂ ಒಂದು ಮಾಡ್ತೀರಾ, ನಾನು ಮಾಡಾಡಿದ್ಮೇಲೆ ನಾನು ನಿಮ್ಮ ಹತ್ರ ಏನೋ ಹೇಳಿದ್ಮೇಲೆ ನೀವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅರ್ಧ ಹೇಳ್ತೀರಾ ಇಲ್ಲ ನಿಮ್ಗೆ ಮಿಸ್ ಹೊಡೆದಿರುತ್ತೆ. ಇದೇ ಆಗಿದ್ದು ಆ ಕೇಸಲ್ಲಿ. ಆ್ಯಕ್ಚುಲಿ ಏನಂದರೆ ಊರೊಳಗೆ ಕೆಲವರು ಆ ಡಿ ಎಫ್ ಒ ಶ್ರೀನಿವಾಸ್ಗೆ ಆಗದೆ ಇರೋರು ಅವರೊಳಗೆ ಸಂಬಂಧ ಇದೆ ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಅವ್ರಿಗೆ ಇದ್ದಿದ್ದ ಸಂಬಂಧನೇ ಬೇರೆ ರೀತಿ. ಅವ್ರು ಹಾಸ್ಪಿಟ್ಲ್ ನಡೆಸ್ತಾ ಇರ್ತಾರೆ, ಅಲ್ಲಿ ಅವಳು ಸಹಾಯ ಮಾಡ್ತಿರ್ತಾಳೆ. ಆ ಟಿ ಪಿ ಪೆರುಮಾಳ್ ಅಂತ ಒಬ್ಬ ಇರ್ತಾನೆ, ಅವನು ಯಾರು ಡಿ ಎಫ್ ಒ ಶ್ರೀನಿವಾಸ್ನ ಸಾಯಿಸಿದ್ರು ಅವ್ರ ಜೊತೆಲ್ಲ ಅವತ್ತಿರ್ತಾನೆ ಟಿ ಪಿ ಪೆರುಮಾಳ್. ಅವನು ಇಂಟರ್ವ್ಯೂ ಮಾಡಿದ್ದೀನಿ ಅವ್ ಡಿ ಎಫ್ ಒ ಶ್ರೀನಿವಾಸ್. ಅದಕ್ಕೆ ಹೇಳ್ತಾ ಇರೋದು ಡಿ ಎಫ್ ಒ ಶ್ರೀನಿವಾಸ್ ಕೊಂದಾಕಿದ್ದ ಜಾಗಕ್ಕೆ ಆ ಟಿ ಪಿ ಪೆರುಮಾಳ್ ಹೋಗಿರ್ತಾನೆ ಅವತ್ತು, ಅದಕ್ಕೆ ಅದೇ ಜಾಗದಲ್ಲಿ ಹೋಗಿ ಅಲ್ಲೇ ಶೂಟ್ ಮಾಡ್ತೀವಿ. ಏನು ನಡೀತು ಅಂತ ಅದನ್ನು ಹಂಗೆ ಹೇಳಿದೆ. ಟಿ ಪಿ ಪೆರುಮಾಳ್ ಕೈಲಿ ನಾನು ಲಾಸ್ಟ್ ನೀವು ಇಂಟರ್ವ್ಯೂ ನೋಡಿದಾಗ ಅವ್ನ ಕೈಲೇ ಇಂಟರ್ವ್ಯೂ ಮಾಡಿಸ್ತಿರ್ತೀನಿ. ಅವನು ಇಂಟರ್ವ್ಯೂ ಮಾಡಿದ್ದೀನಿ. ಅದಾದಮೇಲೆ ಪಾರಾರ್ ಬ್ಲಾಸ್ಟ್ ಕೇಳಿದ್ರಲ್ವಾ, ಅದರಲ್ಲಿ ಇದ್ದವ್ರು ಅಷ್ಟು ಜನ ನಾನು ಹೋಗಿ ಬೆಳಗಾಂ ಜೈಲಲ್ಲಿ ಅವ್ರ ಜೈಲಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅವನ್ನೆಲ್ಲ. ಅವರೆಲ್ಲ ಅವ್ರ ಸಹಚರರು ಸರ್? ಹೌದು ಸಹಚರಲ್ರಿ, ಅವರೇ ಮಾಡಿದ್ರು, ಅವರೇ ಮಾಡಿದ್ದು ಸರ್. ಅವರೆಲ್ಲ ಇದಾರೆ ಇನ್ನು ಜೈಲಲ್ಲಿ, ಸ್ಯಾಮ್ಸನ್ ಅವರು ಇದಾರೆ. ಅವ್ರನ್ನೆಲ್ಲ ಹೋಗಿ ಇಂಟರ್ವ್ಯೂ ಮಾಡ್ತೀನಿ. ಸಹಕರಿಸ್ತದ ತಾವು ಮಾತಾಡುವಂತ ಸಂದರ್ಭದಲ್ಲಿ ಅವರು ಸಹಕರಿಸ್ತಾರ ಅಥವಾ? ಈಗ ನೋಡಿ, ಅವರು ಅವ್ರಿಗೆ ಏನು ಗೊತ್ತೋ ಅದನ್ನ ಹೇಳ್ತಾರೆ. ಅವತ್ತು ಏನು ಮಾಡಿದ್ರಿ, ಏನು ನಡೀತು ಹೇಳಿ ಅಂದ್ರೆ ಹೇಳ್ತಾರೆ. ನೀವು ಯಾರು ಬೈಯೋದಾಗ್ಲಿ ಇದು ಮಾಡಕ್ ಹೋಗ್ಬೇಡಿ, ಅವತ್ತು ನೀವೇನು ಮಾಡಿದ್ರೆ ಅವತ್ತಿನ ಟೈಮ್ ಏನು ನಡೀತು ಅಷ್ಟು ಮಾತ್ರ ಹೇಳಿ ಅಂತೀನಿ. ಅದು ಹಾಗೆ ತೋರಿಸ್ತೀನಿ ಅಷ್ಟೆ. ಬೈಯೋದು ಎಲ್ಲ, ಆಮೇಲೆ ನಾವು ಸಿನಿಮಾ ಮಾಡ್ತಿರೋದು ಇನ್ನೊಬ್ಬರನ್ನ ಬೈಯೋಕ್ಕೆ ಇನ್ನೊಬ್ಬರು ಮೆಚ್ಚಕ್ಕೆ ಅಲ್ಲ. ಏನು ನಡೀತು, ನೈಜ ಘಟನೆ ಹೇಗೆ ನಡೀತು, ಯಾವ ಟೈಮಲ್ಲಿ ಏನಾಯಿತು ಅಂತ ಅದನ್ನು ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋದು ಒಂದೇ ನನ್ನ ಕನ್ಸರ್ನ್ ಅಷ್ಟೆ. ಜನಗಳಿಗೆ ಇವಾಗ ನೋಡಿ, ಎಷ್ಟೋ ಜನಕ್ಕೆ ಒಳಗಡೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಜರ್ನಲಿಸ್ಟ್ ಯಾರಾದರೊಬ್ಬರು ಇನ್ವೆಸ್ಟಿಗೇಟ್ ಮಾಡಿ ಹೇಳಬೇಕು. ನಾನು ಫಿಲಮ್ ಮೇಕರು, ಅದೇ ಥರ ಜರ್ನಲಿಸ್ಟ್ ಥರನೇ ತೊಗೊಂಡು ಅದು ಏನು ನಡೀತು ಅಂತ ಹೇಳಿ ನೀಟಾಗಿ ಜನಗಳ ಮುಂದೆ ಇಡ್ತೀನಿ ಅಷ್ಟೆ. ಪ್ರತಿಯೊಂದು ಜನಗಳಿಗೆ ಗೊತ್ತಾಗ್ಬೇಕು ನಾವು ಏನು ಮಾಡ್ತೀವಿ, ಅದು ಏನು ನಡೆದಿದೆ. ಇವಾಗ ನಾನು ರಾಜೀವ್ ಗಾಂಧಿ ಅಸಾಸಿನೇಷನ್ ಮಾಡೋಕ್ಕೆ ಹೋಗ್ತೀನಿ, ಎಲ್ ಟಿ ಟಿ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ನಾನು 30 ವರ್ಷದಿಂದ ರಿಸರ್ಚ್ ಮಾಡ್ತೀನಿ ಈ ಥರದ್ದೆಲ್ಲ. 30 ಇಯರ್ಸ್ ನನ್ನ ಲೈಫ್ನ ಇದಕ್ಕೋಸ್ಕರ ಮುಡುಪಾಗಿಟ್ಬಿಟ್ಟಿದ್ದೀನಿ ರಿಸರ್ಚ್ಗೆ ಅಂತಲೇ. ಇವಾಗ ಎಷ್ಟೋ ಒಂದು ನನಗೆ ಗೊತ್ತಿರೋಂಗೆ ಇದುವರೆಗೂ ರಾಜೀವ್ ಗಾಂಧಿಗೆ ಮತ್ತು ಎಲ್ ಟಿ ಟಿಗೆ ರಿಸರ್ಚ್ ಮಾಡೋಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ನನ್ನ ಲೈಫಲ್ಲಿ, ಬರೀ ರಿಸರ್ಚ್ ಮಾಡೋಕ್ಕೆ. ಯಾಕಂದರೆ ನಾನು ಥ್ರೂಔಟ್ ವರ್ಲ್ಡ್, ನೀವು ಎಲ್ಲೆಲ್ಲಿ, ಇವಾಗ 45 ದಿನ ನಾನು ಇದಕ್ಕೆ ಹೋಗಿದ್ದೆ, ಸ್ವಿಸ್ಗೆ ಹೋಗಿದ್ದೆ ಎಲ್ ಟಿ ಟಿ ಅವ್ರನ್ನ ಭೇಟಿ ಮಾಡೋಕ್ಕೆ. ಅವರು ಸಿಂಗಪೂರ್ಗೆ ಮತ್ತು ಥಾಯ್ಲ್ಯಾಂಡು ಮತ್ತು ಮಲೇಷ್ಯಾಗೆಲ್ಲ ಒಂದು 5-6 ಸಲ ಹೋಗಿದ್ದೀನಿ ಅವ್ರನ್ನ ಭೇಟಿ ಮಾಡೋಕ್ಕೆ. 45 ದಿನ ಸ್ವಿಝರ್ಲ್ಯಾಂಡು, ಡೆನ್ಮಾರ್ಕು, ಅಲ್ಲಿ ಹೋಗ್ತೀನಿ, ಯು ಕೆಗೆ ಹೋಗ್ತೀನಿ, ಕೆನಡಾಗೆ 3 ಸಲ ಹೋಗಿದ್ದೀನಿ, ಯು ಎಸ್ ಗೆ 3 ಸಲ ಹೋಗಿದ್ದೀನಿ, ಆ ಎಲ್ ಟಿ ಟಿ ಅವ್ರು ಎಲ್ಲಿದ್ದಾರೋ ಅಲ್ಲಿ ಹೋಗಿದ್ದೀನಿ. 100 ಸಲ ಡೆಲ್ಲಿಗೆ ಹೋಗಿರ್ತೀನಿ, 100 ಸಲಕ್ಕಿಂತ ಜಾಸ್ತಿ ನಾನು ಚೆನ್ನೈಗೆ ಹೋಗಿರ್ತೀನಿ, 6 ಸಲ ಶ್ರೀಲಂಕಾಗೆ ಹೋಗಿದ್ದೀನಿ. ಇದೆಲ್ಲ ರೆಕಾರ್ಡೆಡ್, ಯಾಕಂದರೆ ಪಾಸ್ಪೋರ್ಟಲ್ಲಿ ಇದ್ದೇ ಇರುತ್ತಲ್ಲ, ಏನು ಅದೇನು ಸುಳ್ಳು ಹೇಳಬೇಕಾಗಿಲ್ಲ. ಈ ಕಂಟ್ರೀಸ್ಗೆಲ್ಲ ಹೋಗಿರೋದು ಬೇಕಾದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅನಿಸ್ಬೋದೆ. ನಾವು 8 ಸಲ ಹೋಗಿರ್ತೀನಿ, ನನ್ನ ಕಾರಲ್ಲಿ 1000 ಸಲ ಹೋಗಿರ್ತೀನಿ ನಾವು ಚೆನ್ನೈಗೆ ಭೇಟಿ ಮಾಡೋಕ್ಕೆ. ಕಾರ್ತಿಕೇನ ಈಗಲೂ 1 ವಾರ 15 ದಿನಕ್ಕೆ ಬಂದರೆ ನನಗೆ ಫೋನ್ ಮಾಡ್ತಾರೆ, ಹೋಗ್ತೀನಿ. ಪ್ರತಿಯೊಬ್ಬರನ್ನು ಭೇಟಿ ಮಾಡೋಕ್ಕೆ ಹಂಗೆ ಮಾಡೋದು, ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಅದಾದಮೇಲೆ ಒಂದು 10 ಸರಿನೋ 20 ಸರಿನೋ ರೀರೈಟ್ ಮಾಡಿರ್ತೀನಿ ಸ್ಕ್ರಿಪ್ಟು. 15 ಜನ ಅಸ್ಟೆಂಟ್ಸು, ಯಾಕಂದರೆ ಹಿಂದಿ ಸ್ಕ್ರಿಪ್ಟ್ ಮಾಡಿದ್ದೀವಿ, ತಮಿಳಲ್ಲಿ ಮಾಡಿದ್ದೀವಿ, ಕನ್ನಡದಲ್ಲಿ ಮಾಡಿದ್ದೀವಿ, ತೆಲುಗಲ್ಲಿ ಮಾಡಿದ್ದೀವಿ, ಫುಲ್ ಬೌಂಡೆಡ್ ಸ್ಕ್ರಿಪ್ಟು. ಅದಾದಮೇಲೆ 100 ಅವರ್ಸ್ಗಾಗುವಷ್ಟು ಕತೆ ಮಾಡಿದ್ದೀವಿ, 100 ಅವರ್ಸ್. ದಟ್ ಮೀನ್ಸ್ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಲ್ಲ, 50 ಸಿನಿಮಾಗೆ ಮಾಡೋಷ್ಟು ಕತೆ ಬರೆದಿಟ್ಟಿದ್ದೀವಿ. ಎಲ್ ಟಿ ಟಿ ಇದು ಅಷ್ಟಿದೆ ನಮ್ಮ ಹತ್ರ. ಪ್ರಭಾಕರ್ನ ಲೈಫ್ ಏನು ಮಾಡ್ತೀರಿ ಸರ್? ವೆಬ್ ಸೀರೀಸ್ ಮಾಡಿ, ವೆಬ್ ಸೀರೀಸ್ ಥರ ಮಾಡ್ತೀನಿ. ಫಿಲ್ಮ್ಗೆ ಒಂದು ಸ್ವಲ್ಪ ಕಂಟೆಂಟ್ ತೊಗೊಳ್ತೀನಿ. ಅದೇ ಥರ ವೀರಪ್ಪನ ಹಂಗೆ ಮಾಡಿದ್ದೀನಿ, 20 ಅವರ್ಗೆ ಮಾಡಿದ್ದೀನಿ. ಈಗ 5 ಫಿಲಮ್ 6 ಫಿಲಮ್ ಅಷ್ಟು ಕಂಟೆಂಟ್ ಇದೆ ನನ್ನ ಹತ್ರ, ವೆಬ್ ಸೀರೀಸು ಮತ್ತು ಫಿಲಮ್ ಅದು ತರ್ತೀನಿ. ಈಗ ಒಂದು 60 ದಿನ ಶೂಟಿಂಗ್ ಆಗಿದೆ ವೀರಪ್ಪಂದು. ಅದಾದಮೇಲೆ ಇನ್ನು ಆ ಶಂಕರ್ ಬಿದ್ರಿ ಕ್ಯಾರೆಕ್ಟರ್ಗೆ ಇವ್ರು ಬರಬೇಕು, ಈಗ ಸುನೀಲ್ ಶೆಟ್ಟಿ ಅವರು. ರಾಮಕೃಷ್ಣ ಪ್ರಸಾದ್ ಅಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು, ಈಗ ನಾವು ಡಿ ಐ ಜಿ ಆಗಿದ್ದಾರೆ. ಅವ್ರ ಕ್ಯಾರೆಕ್ಟ್ರಿಗೆ ಇವರು ಯಾರು ವಿವೇಕ್ ಒಬ್ರಾಯ್ ಮತ್ತು ಕೆಂಪಯ್ಯನ ಕ್ಯಾರೆಕ್ಟ್ರಿಗೆ ಇನ್ನೊಬ್ಬ ದೊಡ್ಡ ಆರ್ಟಿಸ್ಟ್ನ ಹುಡುಕ್ತಾ ಇದ್ದೀವಿ. ಈ ಥರ ಅವರೆಲ್ಲ ಬಂದಾಗ ಇಟ್ಸ್ ಆಗತ್ತದು ಸರ್. ಇನ್ನು ವೀರಪ್ಪನ್ನು ಆತನನ್ನು
ಎಲ್ಲೋ ಒಂದ್ ಕಡೆ ನಾವು ಅಟ್ಟಾಸ ನೋಡಿದಾಗ ಅದ್ರ ಮೇಲೆ ಕೆಲವೊಂದು ಸೀನ್ಗಳಲ್ಲಿ ಕರುಣೆ ಕೂಡ ಬರುತ್ತೆ, ಎಲ್ಲೋ ಒಂದ್ ಕಡೆ ಸಹಾಯ ಮಾಡಿದಾನೆ ಅಂತ ಅನ್ಸುತ್ತೆ. ಬಟ್ ಇವತ್ತು ಸರ್, ಈಗ ಪ್ರಸ್ತುತ DFO ಶ್ರೀನಿವಾಸ್ ಅವರು ಇದಾರಲ್ಲ ಸರ್, ವೀರಪ್ಪನ್ ಏನು ಹೆಸರು ಮಾಡಿದ್ದಾನೆ ಅವನ ಊರಲ್ಲಿ, ಅದೇ ರೀತಿ DFO ಶ್ರೀನಿವಾಸ್ ಅವರು ಕೂಡ ಅಲ್ಲಿನ ಗ್ರಾಮಸ್ಥರಿಗೆ. ಅದೇ ಬ್ಯೂಟಿ ನೋಡಿ, ನೀವು ಅವಾಗಲೇ ಕೇಳಿದ್ರಿ, ನಾನು ಸ್ವಲ್ಪ ಡೈವರ್ಟ್ ಆದೆ, ಸಾರಿ. ನೀವು ಮುತ್ತುಲಕ್ಷ, ಇವ್ರು ವೀರಪ್ಪನ ತಂಗಿಗೂ ಇವ್ರಿಗೂ ಒಳ್ಳೆ ಸಂಬಂಧ ಇತ್ತು. ಅದ್ರಲ್ಲಿ ಕೆಲವ್ರು ಏನು ಮಾಡ್ತಾರೆ, ನೀವು ವೀರಪ್ಪ ನೋಡಿದಾಗ ಗೊತ್ತಾಗತ್ತೆ. ಒಬ್ಬ ಓಡ್ ಬಂದು ಹೇಳ್ತಾನೆ, ಅಣ್ಣ ಇದು ಮುತ್ತು ಮಾರಿ ಮುತ್ತು ಎರಂದಿಟ್ಟ ಅಂತ ಹೇಳ್ತಾನೆ, ಸತ್ತೋದ್ಲು ಅಂತ ಬಂದು ಹೇಳ್ತಾನೆ ನನ್ನ ಹತ್ರ. ನಾನು ಓಡೋಗಿ ಏನು ಹೇಳ್ತೀನಿ ವೀರಪ್ಪನಿಗೆ, ಕೊನ್ನುಟ್ಟಂಗೆ ಕೊಂದಾಕ್ಬಿಟ್ರು DFO ಶ್ರೀನಿವಾಸ ಕಡೆಯಿಂದ, ನಮ್ಮನ್ನು ಸಾಯ್ಸಾಕೇ ಬಿಟ್ರು ನಾವು ಅಂತ. ನಾನು ಇನ್ನು ಒಬ್ರು ಹೇಳಿದ್ದು ಕಿವಿಗೆ ಇನ್ನೊಬ್ಬರು ಕಿವಿಗೆ ಏನು ಹೋಗುತ್ತೆ ಅಂದರೆ ಹಿಂಗೆ ಹೋಗೋದು. ಆವಾಗ ಅವನು ಕೋಪ ಬಂದು DFO ಶ್ರೀನಿವಾಸ ಎತ್ತಾನೆ, ನಾನು ಮಾಡೋ ಮಿಸ್ಟೇಕಲ್ಲಿ ಗುರುನಾಥ, ನಾನು ಅಂದರೆ ಗುರುನಾಥನ ಕ್ಯಾರೆಕ್ಟ್ರು, ನಮ್ಮ ಈ ಕಿವಿಗೆ ಬಿದ್ದಿದ್ದು ಈ ಕಿವಿಯಿಂದ ಹೇಳ್ಬೇಕಾದ್ರೆ ಬೇರೆ ಹೇಳ್ತೀನಿ, ನಾನು ನಮ್ಮ ಬೇರೆ ಟೋನಲ್ಲಿ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಹತ್ತಿರ ಆಗಿರ್ತಾರೆ ಕ್ಯಾರೆಕ್ಟರ್ಗಳಂತ, ಆ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಅದನ್ನೇ ಹೇಳೋದು, ಒಂದು ಹಿಯರ್ ಅಂಡ್ ಸೇ ಅಂತೀವಿ, ಒಂದು ಕೇಳಿದ್ದು ಹೇಳೋಕ್ಕೆ ಮುಂಚೆ ಅದು ಬೇರೆ ಬೇರೆ ಥರ ತಿಳ್ಕೊಳತ್ತೆ. ಅದಕ್ಕೆ ಯಾವಾಗಲೂ ಲೈವ್ ಆಗಿ ನೀವು ಹೋಗಿ ಇಂಟರ್ವ್ಯೂ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಏನು ಎಕ್ಸಾಕ್ಟಾಗಿ ನಾವು. ಅದಕ್ಕೆ ನಾನೇ ಫಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿರ್ತೀನಿ, ನಿಮಗೆ ಅವತ್ತಿನ ದಿನ ಏನು ಅನುಭವ ಆಯಿತು, ನೀವೇನು ಕಂಡ್ರಿ ಅದನ್ನು ಮಾತ್ರ ಹೇಳಿ ಅಂತೀನಿ, ಬೇರೆಯವ್ರು ಹೇಳಿದ್ದು ಹೇಳಬೇಡಿ ಅಂತೀನಿ. ಆವಾಗಲೇ ನಿಮ್ಗೆ ಗೊತ್ತಾಗೋದು ಏನಂತ. ಆಮೇಲೆ ಒಂದು 10 ಸರಿ ಕೇಳ್ತಿದ್ದಾಗಲೇ ನಿಮ್ಗೆ ಗೊತ್ತಾಗೋದು ಅವತ್ತಿಷ್ಟೇ ನಡೆದಿದ್ದು ಅಂತ. ಅದಾದ್ಮೇಲೆ ತಿರ್ಗಾ ಒಂದು ಒಂದು 3 ತಿಂಗಳು ಬಿಟ್ಕೊಂಡು ತಿರ್ಗಾ ಅವ್ರನ್ನ ಭೇಟಿ ಮಾಡಿದಾಗ ಈ ಇನ್ಸಿಡೆಂಟ್ ಬಗ್ಗೆ ಕೇಳಿದಾಗ ಅವ್ರೇನೋ ಚೇಂಜ್ ಮಾಡಿದ್ರೆ ನೀವು ಸ್ವಲ್ಪ ಹುಷಾರಾಗಬೇಕು. ದಟ್ ಮೀನ್ಸ್ ದೇರ್ ಈಸ್ ಸಮಥಿಂಗ್ ಫಿಶಿ ಇನ್ ದಿಸ್ ಅಂತ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಟ್. ನೀವು ವಿಷಯನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅದಾದಮೇಲೆ ಇದು ರೀಚೆಕ್ ಮಾಡ್ಬೇಕು ಯಾವಾಗಲೂ ಪ್ರತಿಯೊಂದನ್ನು, ಅವತ್ತಿನ ದಿನ ಟೈಮಲ್ಲಿ ಏನಾಗಿತ್ತು ಅಂತ ಈ ಕಡೆ ಮಾತಾಡಬೇಕು, ಬೇರೆಯವ್ರ ಹತ್ರ ತಿಳ್ಕೊಬೇಕು ಅದನ್ನ ಬಗ್ಗೆನು. ಅವತ್ತು ರೆಕಾರ್ಡ್ ಆಗಿತ್ತು, ಅವತ್ತು ಏನಾಗಿದೆ ಪೊಲೀಸ್ ಸ್ಟೇಷನ್ಗೆ, ಯಾವ ರೆಕಾರ್ಡ್ ಆಗಿದೆ, ಏನು ಸೆಕ್ಷನ್ಸ್ ಹಾಕಿದ್ದಾರೆ, ಯಾವತ್ತು ಎಲ್ಲ ಆಗಿತ್ತು, ಅದೆಲ್ಲ ತೆಗಿಬೇಕು. ಮತ್ತು ನನ್ನ ಹತ್ರ ಇಷ್ಟಿದೆ ಡಾಕ್ಯುಮೆಂಟ್ಸ್ಗಳು, ನನ್ನ ಹತ್ರ FIR ಕಾಪೀಸಿಂದ ಹಿಡಿದು ಎಲ್ಲ ಕಮಿಷನ್ ಕಾಪೀಸು ನನ್ನ ಹತ್ರ ಇದೆ. ಅದನ್ನೆಲ್ಲ ನಾನು ಅನಲೈಸ್ ಮಾಡೇ ಫಿಲ್ಮ್ ಮಾಡೋದು. ನೀವು ಅದಕ್ಕೆ ಆ ಫಿಲಮ್ನ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟಲ್ಲಿ ಶಿ ಥ್ರೆಟೆಂಡ್ ಮಿ ಲೈಕ್ ಎನಿಥಿಂಗ್, ನನ್ನ ನನ್ನ ಮಿಸಸ್ನ ಹೈಕೋರ್ಟಲ್ಲಿ ಹೇಳ್ತಾರೆ, ನನಗೆ ಕಣ್ಣಲ್ಲಿ ನೀರು ಬಂದಿದ್ದು ಇನ್ಸಿಡೆಂಟು, ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದ್ದಿಂದನೇ ಇವತ್ತು ಕಾವೇರಿ ನೀರು ಬರ್ತಾ ಇರೋದು ಅಂತ ಶಿ ಓಪನ್ ಕೋರ್ಟಲ್ಲಿ ಶಿ ಟೆಲ್ಸ್ ಲೈಕ್ ದಟ್. ಇವತ್ತು ಕಾವೇರಿ ನೀರು ಬರ್ತಿದೆ ತಮಿಳುನಾಡಿಗೆ ಅಂದರೆ, ಅಣ್ಣ ನಾನು ಸರ್ ನಾನು ಮಾತಾಡ್ಬೇಕು ಸರ್ ಅಂದರೆ, ನಮ್ಮ ಲಾಯರು ಬೇಡ ಬೇಡಬೇಡ, ಅವ್ರು ಏನು ಹೇಳಿದ್ರು ನಮ್ಮ ಜಡ್ಜಲ್ಲ ಹಂಗೆಲ್ಲ ಕೇಳಲ್ಲ, ಅವ್ರು ಹೇಳ್ಕೊಂಡಿದ್ದು ಹೇಳ್ಕೊಂಡು ಹೋಗಲಿ, ನೀವು ಸುಮ್ಮನೆ ಇರಿ ನಮ್ಮ ಪಿಕ್ಚರ್ ಆಚೆ ಬರಬೇಕು ಅನ್ನೋರು ಅವರು. ನನ್ನ ತಳ ನನಗೆ ಹೇಳೋಕ್ಕೆ ಆಸೆ, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಇದು ಕಾವೇರಿ ಡಿಸ್ಪ್ಯೂಟ್ನ ಇಲ್ಲಿ ಕೋರ್ಟಲ್ಲಿ ನಮ್ಮ ಫಿಲಮ್ಗೆ ತಗಲ್ಸಿದ್ದಾರೆ ಅಂತ ನನಗೆ ಹೇಳೋಕ್ಕೆ ಆಸೆ ಅದನ್ನು. ದೆನ್ ನಮ್ಮ ಲಾಯರ್ ಹೇಳಿದ್ರು ಅವೆಲ್ಲ ಜಡ್ಜ್ ಎಲ್ಲ ಕೇಳಲ್ಲ, ಸುಮ್ಮನೆ ಅವ್ರು ಜಡ್ಜ್ ನೋಸ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ರು. ಅದಾದ್ಮೇಲೆ ನಾನು ಸೈಲೆಂಟ್ ಆಗಿಬಿಟ್ಟೆ. ಅದಾದಮೇಲೆ ಹೈಕೋರ್ಟಲ್ಲಿ ನಾನು ನಿಜ ಹೇಳಬೇಕು, ನಾನು ಗೆದ್ದೆ, ಎರಡು ಸೀನ್ ತೆಗೆದ್ರು. ಆವಾಗ ಏನಾಯ್ತು ಅಂದರೆ ಹೈಕೋರ್ಟಲ್ಲಿ ನಮ್ಮ ಸಿನಿಮಾ ನೋಡೋಕ್ಕೆ ಒಂದು ಕಮಿಷನರ್ ಅಪಾಯಿಂಟ್ ಮಾಡಿದರು ಅವರು, ಕೋರ್ಟ್ ಕಮಿಷನರ್. ಇವತ್ತು ಜ್ಞಾನವ್ಯಾಪಿ ಕಮಿಷನರ್ ಅಂತ ಹೇಳಿ ಹೋಗಿ ಅದನ್ನು ಚೆಕ್ ಮಾಡೋಕ್ಕೆಲ್ಲ ರೆಕಾರ್ಡ್ ಆ ಥರ ಇಬ್ಬರು ಕಮಿಷನರ್ ಅಪಾಯಿಂಟ್ ಮಾಡಿ ಅವ್ರು ಬಂದು ನಮ್ಮ ಫಿಲ್ಮ್ ನೋಡಿ ಅದು ಕೊಡಬೇಕು, ರಿಪೋರ್ಟ್ ಕೊಡಬೇಕು. ನಾನು ಹೇಳಿದೆ ಸೆನ್ಸಾರ್ ಬೋರ್ಡ್ ಅಂತ ಒಂದಿದೆ, ಸೆನ್ಸಾರ್ ಎಲ್ಲ ಆಗಿದೆ, ಫಿಲ್ಮ್ ತೋರಿಸ್ತೀನಿ, ಫಿಲ್ಮ್ ತೋರಿಸ್ಬಿಟ್ಟು ಅವ್ರಿಗೇನೋ ಅಬ್ಜೆಕ್ಷನ್ ಇದ್ದರೆ ಹೇಳಿ ಅಂತ ನಾನು ಹೇಳಿದ್ದೆ. ಅದಾದಮೇಲೆ ಕೋರ್ಟ್ ಕಮಿಷನ್ನು ನಕ್ಕೀರನ್ ಗೋಪಾಲು ಮತ್ತು ಮುತ್ತುಲಕ್ಷ್ಮಿನೂ ಸಿನಿಮಾ ನೋಡಿದ್ರು, ಎಲ್ಲರೂ ಸಿನಿಮಾ ನೋಡಿದ್ರು, ಯಾವುದು ಕನ್ನಡ ಸಿನಿಮಾ ನೋಡಿದ್ರು ತಮಿಳು ಸಿನಿಮಾ ನೋಡಿ ನಕ್ಕೀರನ್ ಗೋಪಾಲ್ ಅಲ್ಲೇ ಬಂದು ಆಚೇತನ ಅಂತ ತಪ್ಕೊಂಬಿಟ್ರು. ನಾನು ಕೇಸ್ ವಿಡ್ರಾ ಮಾಡ್ತಿದ್ದೀನಿ, ಇದಕ್ಕಿಂತ ಚೆನ್ನಾಗಿ ಯಾರು ವೀರಪ್ಪನ ಬಗ್ಗೆ ಹೇಳೋಕ್ಕಾಗಲ್ಲ, ಅವರೇ ಫಸ್ಟ್ ನನಗೆ ಸ್ಟೇಟ್ಮೆಂಟ್ ಆ ಥರ ಕೊಟ್ಟಿದ್ದು. ನಾನು ನನಗೆ ಗೊತ್ತಿರೋಕ್ಕಿಂತ ನೀವು ಇನ್ನೂ ತಿಳ್ಕೊಂಡು ಮಾಡಿದ್ದೀರಾ, ನನಗೆ ಇನ್ನೂ ಜಾಸ್ತಿ ನಿಮ್ಗೆ ಗೊತ್ತು ಅಂತೇಳಿ ನನ್ನ ತಪ್ಕೊಂಬಿಟ್ರು, ಅವ್ರು ವಿಡ್ರಾ ಮಾಡಿಬಿಟ್ರು. ಮುತ್ತುಲಕ್ಷ್ಮಿ ಅವ್ರು ಕಮಿಷನರ್ ಹೋಗಿ ನೀಟಾಗಿ ಬರೆದ್ಬಿಟ್ರು, ಏನಿಲ್ಲ ಸಿನಿಮಾಲಿ ಮುತ್ತುಲಕ್ಷ್ಮಿ ಹೇಳೋ ಥರ ಅಬ್ಜೆಕ್ಷನ್ ಬರಲಿ ಏನಿಲ್ಲ ಅಂತೇಳಿ. ಮುತ್ತುಲಕ್ಷ್ಮಿ ಇಲ್ಲ ನಾನು ಹಂಗೆ ಮದುವೆ ಆಗಲಿಲ್ಲ ಹಿಂಗೆ ಮದುವೆ ಆಗಲಿಲ್ಲ ಅಂತ ಸುಮ್ಮನೆ ಅದನ್ನು ಹೇಳು, ಮದುವೆಗೆ ಸಾಕ್ಷಿನೂ ಇಟ್ಟಿದ್ವಿ ನಾವು ಅವತ್ತು ಯಾರಿದ್ರು ಅವ್ರನ್ನ. ಅದನ್ನು ಆಮೇಲೆ ಎರಡು ದಿ ಸೀನ್ ಮಾತ್ರ ಇದು ಮಾಡಿ ನೀವು ರಿಲೀಸ್ ಮಾಡಿಬಿಡಿ ಅಂತ ಆರ್ಡರ್ಸೇ ಬಂದ್ಬಿಡ್ತು. ಇಮ್ಮಿಡಿಯೇಟಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಾಯ್ತು ಅದು. ಸುಪ್ರೀಂ ಕೋರ್ಟ್ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ರಿಲೀಸ್ ಡೇಟ್ಗೆ ಅನೌನ್ಸ್ ಮಾಡಿಬಿಟ್ಟೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಲಾಯರು ಅವ್ರ ಲಾಯರು ಕಾಂಪ್ರು ಅಂತ ಮಾಡಿಬಿಟ್ಟು 25 ಲಕ್ಷ ನನ್ನ ಕೈಲಿ ಕೊಡಿಸ್ಬಿಟ್ರೆ ಎಮ್ಮನ್ ಅದು ಈಗಲೂ ಕೊಟ್ಟಿದ್ದ DD ನನ್ನ ಹತ್ರನೇ, ಫೋಟೋ ಕಾಪಿ DD ನನ್ನ ಹತ್ರನೇ ಇಟ್ಕೊಂಡಿದ್ದೆ ಆ ಕೇಕ್ ಕೊಟ್ಟಿದ್ದು. ಈಗ ಮತ್ತೆ ತಿರ್ಗಾ ಒಂದು ಕೇಸ್ ಹಾಕಿದ್ದಾರೆ, ತಿರ್ಗಾ ಹಾಕಿದ್ದಾರೆ ಈಗ
ವೆಬ್ ಸೀರೀಸ್ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಬ್ಯಾಂಗ್ಳೂರ್ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಸ್ಟೇ ತಂದಿದ್ದಾರೆ. ಈ ಥರ ಮಾಡ್ತಾ ಇರ್ತಾರೆ ಅವರು. ಇಟ್ ಹ್ಯಾಸ್ ಟು ಬಿ ದೇರ್. ನಾವು ಸಿನಿಮಾ ಮಾಡೋರು ನಿಜ ಹೇಳೋರು ಜನಕ್ಕೆ ಹೇಳ್ತಾ ಇರೋಣ ಅಷ್ಟೇ.